ಬೆಂಗಳೂರಲ್ಲಿ ವರುಣನ ಆರ್ಭಟ ಜೋರು. ರಾಜಕಾಲುವೆ ನೀರಿನಿಂದ ಸಂಕಟ ಶುರು. ಅಪಾರ್ಟ್ಮೆಂಟ್ ಸುತ್ತ ನೀರು, ನಿವಾಸಿಗಳ ಗೋಳು ಕೇಳೋರ್ಯಾರು? ಮಳೆ ಸೃಷ್ಟಿಸಿದ ಪರಿಸ್ಥಿತಿಯ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಯಲಹಂಕದಲ್ಲಿ ರಾಜಕಾಲುವೆ ನೀರಿನಿಂದ ಜಲಕಂಟಕ ಶುರುವಾಗಿದೆ. ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ತುಂಬಿ ಅವಾಂತರ ಆಗಿದೆ. ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ಸುದ್ದಿ ಪ್ರಸಾರ ಮಾಡಿದ ಒಂದೇ ಗಂಟೆಯಲ್ಲಿ ಸ್ಥಳಕ್ಕೆ ಬಿಬಿಎಂಪಿ ಟೀಮ್ ಎಂಟ್ರಿ ಕೊಟ್ಟಿದೆ. ಸ್ಥಳಕ್ಕೆ ಆಗಮಿಸಿದ ಬಿಬಿಎಂಪಿಯಿಂದ ಪರಿಶೀಲನೆ ಆಗಿದೆ. ಮಳೆಯ ನೀರನ್ನ ಖಾಲಿ ಮಾಡೋದಕ್ಕೆ ಮೋಟಾರ್ಗಳನ್ನ ಅಳವಡಿಸಲಾಗ್ತಾ ಇದೆ. ಬೆಂಗಳೂರಿನ ಯಾವ್ಯಾವ ನಗರಗಳಲ್ಲಿ, ಯಾವ್ಯಾವ ಪ್ರದೇಶದಲ್ಲಿ ಏನೆಲ್ಲ ಮಳೆಯಿಂದ ಅವಾಂತರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಸತತವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಸೊ ಮಳೆ ನೀರಿನ ತೆರವು ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್. ನಿನ್ನೆ ನೈಟ್ 10 o'clock ಇಂದ ಹಿಂಗೆ ಇದೆ. ಬಿಬಿಎಂಪಿ ಅವ್ರಿಗೆ ಎಷ್ಟು ಸಾರಿ ಕೇಳಿಸ್ಕೊಳ್ಳಲ್ಲ ಮಾತು. ನಿನ್ನೆ ನೈಟ್ 10 o'clock ಇಂದ ಹಿಂಗೆ ಇದೆ. ಬಿಬಿಎಂಪಿ ಅವ್ರಿಗೆ ಎಷ್ಟು ಸಾರಿ ನಾವು ಇದು ಮಾಡಿದ್ವಿ ಗೊತ್ತಾ? ಒಬ್ರು ಬಂದಿಲ್ಲ. ಬಂದು ನೋಡ್ಬಿಟ್ಟು ಈಗ ಆಗಲ್ಲ ಮೇಡಮ್ ಅಂತ ಹೋಗ್ತಾರೆ. ನಮ್ ಗತಿ ಏನದು? ಅವ್ರ ತಪ್ಪು, ಇವ್ರ ಮೇಲೆ ಬರೀ ತಪ್ಪು, ಒಬ್ರ ಮೇಲೆ ಒಬ್ರು ತಪ್ಪು ಹೇಳೋದಾಗೋಯ್ತು. ಹೊರತಾಗಿ ನಮ್ಗೆ ಯಾರು ಯಾರು ಬಂದು ಏನೂ ಸಮಯ ಮಾಡ್ತಾ ಇಲ್ಲ. ಅದೇ ಹೇಳ್ತಾ ಇದೀನಿ ಸರ್, ಇಮೋಷನಲಿ ವಿ ಆರ್ ಆಲ್ ಅಪ್ಸೆಟ್. ವಿ ಡೋಂಟ್ ನೋ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಆ ಕಡೆಯಿಂದ ಎಲ್ಲ ಅನಂತಪುರ, ಆ ಕಡೆ ಈ ಕಡೆ ಎಲ್ಲಿಂದ ಅಲ್ಲಿಂದಾನು ಬಿಡ್ತಾ ಇದಾರೆ ಇಲ್ಲಿ. ಇದು ಸ್ಟಾರ್ಮ್ ವಾಟರ್ ಡ್ರೈನ್ ಅಂತ ಹೆಸರಿಗೆ, ಬಟ್ ನೋಬಡಿ ಇಸ್ ಪುಲಿಸಿಂಗ್. ಅದು ಸ್ಟಾರ್ಮ್ ವಾಟರ್ ಬರ್ತಾ ಇದೆಯಾ, ಮಳೆ ನೀರ್ ಬರ್ತಾ ಇದೆಯಾ ಇದ ಅಂತಾನ? ಎಲ್ಲಾರು ನಿಯತ್ತಾಗಿರಲ್ಲ ಜನದಲ್ಲಿ, ಎಲ್ಲರೂ ನಿಯತ್ತಾಗಿಲ್ಲ. ನಾವು ನಿಯತ್ತಾಗಿರೋರು ಇದೀವಲ್ಲ, ನಮ್ದು ನಾವು ನೋಡ್ಕೊಂಡು ನಮ್ಗೆ ನಮ್ ತಲೆ ಮೇಲೆಲ್ಲ ಬಂಡೆ ತಲ್ ಜಜ್ತಾ ಇದಾರೆ ಅಷ್ಟೇನೆ. ಇಲ್ಲಿ ಏನು ಯಾರು ನಿಯತ್ತಾಗಿರೋರು, ನಿಯತ್ತಾಗಿಲ್ದೆ ಇರೋರೆಲ್ಲ ಸುಖವಾಗಿದ್ದಾರೆ. ಕೇಳಿಸ್ಕೊಳ್ಳಲ್ಲ ಮಾತು. ಈ ಬಗ್ಗೆ ಯಲಹಂಕದಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕೊಲೀಗ್ ಪ್ರಗತಿ. ಪ್ರಗತಿ, ಅಲ್ಲಿನ ವಾಸ್ತುಸ್ಥಿತಿ ಹೇಗಿದೆ ಸದ್ಯಕ್ಕೆ? ಏನೆಲ್ಲ ತೊಂದರೆ ಆಯ್ತು? ಬಿಬಿಎಂಪಿ ಯಾವಾಗ ಬಂತು? ಜನ ಏನ್ ಹೇಳ್ತಾರೆ? ಪ್ರಗತಿ. ಸಭಾ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆಯ ನಡುವಣ ಆಗ್ತಾ ಇರುವಂತಹ ಜಟಾಪಟಿಯಿಂದ ಜನಸಾಮಾನ್ಯರು ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗೋಗಿದೆ. ಸದ್ಯ ನಾನೀಗ ಇರುವಂತದ್ದು ಯಾವುದೋ ಏರಿಯಾದಲ್ಲ, ಪ್ರತಿಷ್ಠಿತ 22 ವಿಲ್ಲಾಗಳು ಇರುವಂತಹ ಯಲಹಂಕದ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ನೀವು ನೋಡ್ಬೋದು ದೃಶ್ಯದಲ್ಲೂ ಕೂಡ, ಒಬ್ಬ ಮನುಷ್ಯ ನಿಂತ್ರೆ ಅರ್ಧ ಮುಳುಗೋಗಷ್ಟು ನೀರಿದೆ. ಇಲ್ಲಿ ಒಳಗಡೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲ ಹೆಂಗೆ ಜೀವನ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿರುವವರು ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿದ್ದವರೆಲ್ಲರೂ ಕೂಡ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಈ ಒಂದು ವಿಲ್ಲಾವನ್ನ ಖಾಲಿ ಮಾಡಿ ಒಂದು ಹೋಟೆಲ್ಗೆ ಹೋಗಿ ಇರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸುಮಾರು 22 ಅಧಿಕ ವಿಲ್ಲಾ ಈ ಭಾಗದಲ್ಲಿದೆ, ಕಂಪ್ಲೀಟ್ ಆಗಿ ಮುಳುಗು ಹೋಗಿದೆ. ಅಂದ್ರೆ ನಿನ್ನೆಯಿಂದಲೂ ಕೂಡ ಪರದಾಟವನ್ನ ಅನುಭವಿಸ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾರದ ಹಿಂದೆನೆ ಬಿಬಿಎಂಪಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವ ಕೆಲಸ ಮಾಡಿದ್ರು ಕೂಡ ಅಧಿಕಾರಿಗಳು ಒಂದು ರೀತಿಯಾಗಿ ಉಡಾಫೆಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಯನ್ನ ಕ್ಲಿಯರ್ ಮಾಡಿ ಆಗ ಬಂದು ನಾವು ರಾಜಕಾಲುವೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಂತೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದಾರಲ್ಲ, ಒಂದು ಮಡ್ಡದಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಣ್ಣಿನ ರಾಶಿ. ಅಲ್ಲಿಯೇ ಹೋಗಿ ಎಲ್ಲ ನೀರುಗಳು ಕೂಡ ಬ್ಲಾಕ್ ಆಗ್ತಾ ಇರುವಂತದ್ದು. ಅಂದ್ರೆ ಇದೊಂದು ರಾಜಕಾಲುವೆ, ರಾಜಕಾಲುವೆಯ ನೀರು ಸರಾಗವಾಗಿ ಹರಿದು ಹೋಗ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಇನ್ನೊಂದು ಡೈವರ್ಷನ್ ಅನ್ನ ಈ ಕಡೆ ಪುಟ್ಟೇನಹಳ್ಳಿ ಕೆರೆ ಕಡೆಗೆ ಕೊಟ್ಟಿದ್ದಾರೆ. ಆದ್ರೆ ಆ ಕೆರೆಗೆ ಈ ಎಲ್ಲ ನೀರು ಹೋಗೋದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ಬಂಧವನ್ನು ಹೇರ್ತಾ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಕೇವಲ ಒಳಚರಂಡಿಯ ನೀರು ಮಾತ್ರ ಇಲ್ಲ, ಇಲ್ಲಿ ಎಲ್ಲ ರೀತಿಯಾದಂತಹ ಕೊಳಕು ನೀರುಗಳು ಮಿಶ್ರಿತವಾಗಿದೆ. ಅಂದ್ರೆ SWD ನೀರು ಮಾತ್ರ ಆಗಿದ್ರೆ ಏನೋ ಓಕೆ ಅನ್ಬೋದಾಗಿತ್ತು, ಆದ್ರೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಕೊಳಕು ನೀರುಗಳ ಮಿಶ್ರಣ ಆಗೋಗಿದೆ. ಸೊ ಹಾಗಾಗಿ ಇದು ಪುಟ್ಟೇನಹಳ್ಳಿಯ ಕೆರೆಗೆ ಹೋಗ್ಬಿಟ್ರೆ ಆ ಕೆರೆಯು ಕೂಡ ಕಲುಷಿತ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಈ ರಾಜಕಾಲುವೆಯ ಕೆಲಸವನ್ನ ಅಂದ್ರೆ ಅಡ್ಡಿಪಡಿಸಿರುವಂತದ್ದು ಡೈವರ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ರಾಜಕಾಲುವೆ ಕೆಲಸ ಆರಂಭ
ಮಾಡೋದಕ್ಕಿಂತ ಮುಂಚೆ ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಿರಬೇಕಾಗಿತ್ತು. ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡ್ ಪಾಯಿಂಟ್ ಯಾವುದು, ಇದೆಲ್ಲ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು ಅಂತ, ಅದ್ಯಾವುದು ಇಲ್ಲದೆ ಇರುವಂತಹ ಪರಿಣಾಮ ಇವತ್ತು ನೀರು ನುಗ್ಗಿ ಈ ತರ ಜನ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವಂತಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಪೋಸ್ಟ್ನಲ್ಲೂ ಕೂಡ ಬೆಳಗ್ಗೆಯಿಂದ ಸತತವಾಗಿ ವರದಿ ಪ್ರಸಾರ ಮಾಡಲಾಗಿತ್ತು. ನಿವಾಸಿಗಳು ಹೋಗಿ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಇಲ್ಲಿರುವಂತಹ ಅಧಿಕಾರಿಗಳು ಮಾಡಿಲ್ಲ. ಆದರೆ ನ್ಯೂಸ್ ಪೋಸ್ಟ್ ವರದಿ ಪ್ರಸಾರ ಮಾಡಿದ ಕೇವಲ ಅರ್ಧ ಗಂಟೆಯ ಒಳಗಡೆ ಇಲ್ಲಿ ಮೋಟಾರನ್ನು ಹಾಕಲಾಗಿದೆ. ಸದ್ಯ ನೀರನ್ನು ಖಾಲಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವೇ ನೋಡ್ತಾ ಇರ್ಬೋದು, ಒಬ್ಬ ಮನುಷ್ಯ ನಿತ್ರೆ ಅರ್ಧ ಇಲ್ಲಿ ಮುಳುಗೋಗ್ತಾರೆ. ಎಷ್ಟೇ ಖಾಲಿ ಮಾಡಿದ್ರು ಕೂಡ ಮತ್ತೆ ಮತ್ತೆ ನೀರು ತುಂಬಿಕೊಳ್ತಾ ಇದೆ. ಇವತ್ತು ಏನಾದರೂ ಮಳೆ ಬಂದರೆ ಪರಿಸ್ಥಿತಿ ಏನಪ್ಪ ಅನ್ನುವಂತಹ ಆತಂಕದಲ್ಲಿ ಇಲ್ಲಿರುವಂತಹ ನಿವಾಸಿಗಳು ಇರುವಂತಹ ದುಸ್ಸಭ. ಪ್ರಗತಿ, ಮಳೆಗೆ ನಮ್ಮ ಬೆಂಗಳೂರು ರೆಡಿ ಇಲ್ಲ ಅನ್ನೋದು ನೀವೇ ವರದಿ ಮಾಡಿದ್ದೀರಾ, ನೀವೇ ರಿಯಾಲಿಟಿ ಚೆಕ್ ಮಾಡಿದ್ದೀರಾ. ನಾಟ್ ಓನ್ಲಿ ಯಲಹಂಕ, ಬೇರೆ ಬೇರೆ ಏರಿಯಾಗಳಿಗೆ ಹೋಗಿದ್ದೀರಾ, ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ, ಮೆಟ್ರೋ ಕಾಮಗಾರಿ ಅರ್ಧಕ್ಕೆ ನಿಂತ್ಕೊಂಡಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಗಡ್ಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೋಡದ ಇವರು ಅಂತ. ಎಕ್ಸಾಕ್ಟ್ಲಿ ಸಭಾ, ನಾವು ಏನೋ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು, ಗಡ್ಡಕ್ಕೆ ಬೆಂಕಿ ಹತ್ತಾಗ್ಲೇ ಬಾವಿ ತೋಡಿದ್ರು ಅನ್ನೋ ಎಲ್ಲಾ ಗಾದೆ ಮಾತುಗಳು ಕೂಡ ಇವರಿಗೆ ಅದು ಅನ್ವಯ ಆಗುತ್ತೆ. ಯಾಕಂತ ಹೇಳಿದ್ರೆ ಪಾಲಿಕೆಯ ಅಧಿಕಾರಿಗಳು ಹೇಳ್ತಾರೆ, ನಾವು ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ರೆಡಿ ಆಗಿದ್ದೀವಿ, ಮಾನ್ಸೂನ್ಗೆ ಕ್ಲಿಯರ್ ಆಗಿ ನಾವು ಸಜ್ಜಾಗಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಅವ್ರು ಸಜ್ಜಾಗಿರುವಂತದ್ದು ದೃಶ್ಯದಲ್ಲೇ ನಿಮಗೆ ಕಾಣ ಸಿಗ್ತಾ ಇದೆ. ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅಂತ, ಬಂದಂತಹ ಒಂದೇ ಒಂದು ಚಿಕ್ಕ ಮಳೆಗೆ ಪ್ರತಿಷ್ಠಿತ ವಿಲ್ಲಾಗಳೆಲ್ಲ ಮುಳುಗೋಗಿದೆ. ಅಂದ್ರೆ ಇನ್ನು ಯಾವ ರೇಂಜಿಗೆ ಇವ್ರು ಸಜ್ಜಾಗಿರ್ಬೋದು. ಕಳೆದ ಸಲ ಅಂಡರ್ ಪಾಸ್ ನಲ್ಲಿ ಮೇ 14ನೇ ತಾರೀಕಿನ ಹೊತ್ತಿಗೆ ಒಬ್ಬ ಟೆಕ್ಕಿಯ ಮೃತ ಆಗಿತ್ತು. ಅದಾದ್ಮೇಲೆ ಎಲ್ಲ ಅಂಡರ್ ಪಾಸ್ ಅನ್ನ ಮೇಲ್ದರ್ಜೆ ಮಾಡ್ತೀವಿ, ಎಲ್ಲವನ್ನು ಕೂಡ ಚೆನ್ನಾಗಿ ಮಾಡ್ತೀವಿ, ಹೈಟೆಕ್ ಮಾಡ್ತೀವಿ, ಡೆಲ್ಲಿ ಮಾಡೆಲ್ ಮಾಡ್ತೀವಿ, ಈ ತರ ಸುಮಾರು ಕಾಗಕ್ಕ ಗೂಬಕ್ಕ ಕತೆಗಳನ್ನ ಅಧಿಕಾರಿಗಳು ಹೇಳ್ತಾ ಇದ್ರು. ಆದ್ರೆ ಯಾವ ಅಂಡರ್ ಪಾಸ್ ಕೂಡ ನೆಟ್ಗೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅಂಡರ್ ಪಾಸ್ ಗಳ ರಿಯಾಲಿಟಿ ಚೆಕ್ ಮಾಡಿದ್ವಿ, ರಸ್ತೆಯ ರಿಯಾಲಿಟಿ ಚೆಕ್ ಮಾಡಿದ್ವಿ, ರಸ್ತೆಗಳೆಲ್ಲ ಗುಂಡಿಗಳ ರಾಜ ಆಗೋಗ್ಬಿಟ್ಟಿದೆ. ಇವತ್ತು ಒಂದು ಮಳೆ ಬಂದ್ರೆ ಯಾವನ್ ಎಲ್ ಬೀಳ್ತಾನೆ, ಯಾರ ಜೀವ ಎಲ್ ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗೋಗಿದೆ. ಇಷ್ಟಾದ್ರೂ ಕೂಡ ಬಿಬಿಎಂಪಿಯ ಅಧಿಕಾರಿಗಳು ಹೇಳುವಂತದ್ದು, ಮಾನ್ಸೂನ್ಗೆ ನಾವು ರೆಡಿ ಆಗಿದ್ದೀವಿ ಅಂತ. ಪ್ರೀ ಮಾನ್ಸೂನ್ ಅವಧಿಯಲ್ಲೇ ಈ ತರ ಪರಿಸ್ಥಿತಿ ಇದ್ರೆ ಇನ್ನು ಮಾನ್ಸೂನ್ ಅವಧಿಯಲ್ಲಿ ಜನರ ಪರಿಸ್ಥಿತಿ ಏನಾಗ್ಬೇಡ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಸಭಾ. ಅಟ್ಲೀಸ್ಟ್ ಈ ವರದಿಯನ್ನು ನೋಡಿದ್ಮೇಲೆ ಆದ್ರೂ ಬಿಬಿಎಂಪಿಯ ಆಯುಕ್ತರು ಎಚ್ಚೆತ್ತುಕೊಳ್ಬೇಕಿದೆ, ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಬೇಕಿದೆ ಅನ್ನುವಂಥದ್ದು ನ್ಯೂಸ್ ಫಸ್ಟ್ನ ಕಳಕಳಿ ಸಭಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.